ಹಾಸನ ಟಿಕೆಟ್ ಕಗ್ಗಂಟೆ ಏನಿದೆ ಅದು ಬಗ್ಗೆ ಹರಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಬಗ್ಗೆ ಹರಿದಿಲ್ಲ ಈ ಹಾಸನದಲ್ಲಿ ಜೆಡಿಎಸ್ ಟಿಕೆಟ್ ಗೊಂದಲ ಮುಂದುವರೆದಿದೆ ಈ ಗೊಂದಲದ ನಡುವೆಯೇ ಇವತ್ತಿನಿಂದ ಭವಾನಿ ರೇವಣ್ಣ ಅವರು ಪ್ರಚಾರವನ್ನ ಕೂಡ ಆರಂಭಿಸ್ತಾ ಇದ್ದಾರೆ ಇನ್ನು ಕೂಡ ಅಲ್ಲಿ ಟಿಕೆಟ್ ಯಾರಿಗೆ ಫೈನಲ್ ಅನ್ನೋದು ಗೊತ್ತಿಲ್ಲ ನಾನೇ ನಿಲ್ತೀನಿ ಅಂತ ಕೂಡ ಭವಾನಿ ರೇವಣ್ಣ ಅವರು ಹೇಳಿದ್ರು ಇತ್ತ ಹೆಚ್ಡಿ ರೇವಣ್ಣ ಅವರು ಕೂಡ ಅಲ್ಲಿಂದ ನಿಲ್ತಾರೆ ಅಂತ ಹೇಳಲಾಗ್ತಾ ಇದೆ ರಾಮೇಶ್ವರ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸಿ ಪ್ರಚಾರ ಕಾರ್ಯಕ್ಕೆ ಚಾಲನೆಯನ್ನ ನೀಡಲಾಗಿದೆ ಹಾಸನದ ಹೊರವಲಯದ ದೊಡ್ಡಪುರ ಗ್ರಾಮದಲ್ಲಿರುವಂತ ದೇವಾಲಯದು ಮಧ್ಯಾಹ್ನ 3 ಗಂಟೆಗೆ ಗ್ರಾಮಕ್ಕೆ ಭವಾನಿ ರೇವಣ್ಣ ಅವರು ಆಗಮಿಸಲಿದ್ದಾರೆ ಆನಂತರ ಪೂಜೆಯಲ್ಲಿ ಅವರು ಭಾಗಿಯಾಗುತ್ತಾರೆ ಪಕ್ಷದ ಪ್ರಮುಖರು ಹಾಗೆ ಮುಖಂಡರು ಕೂಡ ಭಾಗಿಯಾಗುತ್ತಾ ಇದ್ದಾರೆ ಮಧ್ಯಾಹ್ನ 3 ಗಂಟೆಗೆ ಪೂಜೆಯಲ್ಲಿ ಭವಾನಿ ರೇವಣ್ಣ ಅವರು ಭಾಗಿಯಾಗುತ್ತಾ ಇದ್ದಾರೆ पति एचडी रेवण्ण पुत्र प्रज्वल रेवण्ण कूड़ा पूजे भागवहिसुत्तिद्दार टिकेट गोंदलद नडुवे फ्रीडम आपल कल्तु तरकारी बेळेतिद्दीरा निम्म तरकारिगळन्न ओंदु कोटिगू हेच्चु फ्रीडम आप बळकेदारिगे यावुदे खर्चिल्लदे माराट माडि इवत्तिनिंद प्रचार कूड़ा जोरागि नडेसोदक्के भवानी रेवण्ण अवरु प्लान अन्न माड्कोंडिद्दारे हासनक्के भवानी आवश्यकते इल्ल अंत एच डी कुमारस्वामी नेरवागि हेळिद्रु ಹೆಚ್ಡಿಕೆ ಸಂದೇಶದ ನಡುವೆಯೂ ಕೂಡ ಹಿಂಜರಿಯದೆ ಪ್ರಚಾರವನ್ನ ಮಾಡುತ್ತಾ ಇದ್ದಾರೆ ಹಾಗಾಗಿ ತೀವ್ರ ಕುತೂಹಲ ಮೂಡಿಸಿದೆ ಭವಾನಿ ರೇವಣ್ಣ ಅವರ ಈ ನಡೆ ಟಿಕೆಟ್ ಕನ್ಫರ್ಮ್ ಮಾಡ್ಕೊಂಡೆ ಅಖಾಡ ಕಿಳಿದ್ರ ಹಾಗಾದ್ರೆ ಭವಾನಿ ರೇವಣ್ಣ ಅನ್ನುವಂತ ಪ್ರಶ್ನೆಯೂ ಕಾಡ್ತಾ ಇದೆ ಪೂಜೆ ಸಲ್ಲಿಸಿ ಅಧಿಕೃತವಾಗಿ ಪ್ರಚಾರ ಕಣಕ್ಕೆ ದೊಡ್ಡಗೌಡರ ಸೊಸೆ ಈಗ ಹೇಳ್ತಾ ಇದ್ದಾರೆ ಹಾಸನದ ಟಿಕೆಟ್ ಸ್ವರೂಪ್ ಗೋ ಅಥವಾ ಭವಾನಿ ರೇವಣ್ಣ ಗೋ ಅಥವಾ ರೇವಣ್ಣ ಅವರಿಗೋ ಅನ್ನುವಂತ ಕುತೂಹಲ ಇದೆ ಈ ಕುತೂಹಲದ ನಡುವೆಯೇ ಈಗ ಭವಾನಿ ರೇವಣ್ಣ ಅವರ ನಡೆ ಸಾಕಷ್ಟು ಅಚ್ಚರಿಗೆ ಕಾರಣ ಆಗ್ತಾ ಇದೆ ಹಾಸನದಲ್ಲಿ ಟಿಕೆಟ್ ಗೊಂದಲ ಮುಂದುವರೆದಿದೆ ಈ ಗೊಂದಲದ ನಡುವೆಯೇ ಭವಾನಿ ರೇವಣ್ಣ ಅವರು ಇವತ್ತಿನಿಂದ ಅಧಿಕೃತವಾಗಿ ಪ್ರಚಾರವನ್ನ ಕೂಡ ಕೈಗೊಳ್ಳುತ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ ರಾಮೇಶ್ವರ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸಿ ಪ್ರಚಾರ ಕಾರ್ಯಕ್ಕೆ ಅವರು ಚಾಲನೆಯನ್ನ ನೀಡುತ್ತಾರೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಹೆಚ್ಡಿ ಕುಮಾರಸ್ವಾಮಿ ಅವರು ಹಾಸನದಲ್ಲಿ ಭವಾನಿ ರೇವಣ್ಣ ಅವರ ಏನು ಅವಶ್ಯಕತೆ ಇಲ್ಲ ಅವರಿಗೆ ಟಿಕೆಟ್ ಇಲ್ಲ ಅನ್ನೋದನ್ನ ಕೂಡ ಹೇಳಿದ್ರು ಆದರೆ ಭವಾನಿ ರೇವಣ್ಣ ಮಾತ್ರ ಇಲ್ಲ ನಾನು ಹಾಸನದಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಆದರೆ ಸದ್ಯಕ್ಕೆ ಸ್ವರೂಪ್ ಗೋ ಭವಾನಿ ರೇವಣ್ಣ ಗೋ ಅಥವಾ ಹೆಚ್ಡಿ ರೇವಣ್ಣ ಅವರಿಗೆ ಟಿಕೆಟ್ ಫೈನಲ್ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಇದರ ನಡುವೆ ಈಗ ಭವಾನಿ ರೇವಣ್ಣ ಅವರು ಪ್ರಚಾರಕ್ಕೆ ದೂಕಿರೋದು ಅವರ ಬೆಳವಣಿಗೆ ಎಲ್ಲ ಒಂದಕಡೆ ಅಚ್ಚರಿಗೆ ಕಾರಣ ಆಗ್ತಾ ಇದೆ ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್ ಸಚಿನ್ ಇವತ್ತಿನಿಂದ ಅಧಿಕೃತವಾಗಿ ಪ್ರಚಾರ ಕಣಕ್ಕೆ ಭವಾನಿ ರೇವಣ್ಣ ಅವರು ಎಂಟ್ರಿ ಆಗ್ತಾ ಇದ್ದಾರೆ ಎಲ್ಲೋ ಗೊಂದಲ ಅಂತೂ ಇದೆ ಇದೆ ಟಿಕೆಟ್ ಇನ್ನು ಕೂಡ ಯಾರಿಗೂ ಕೂಡ ಫೈನಲ್ ಆಗಿದಿಲ್ಲ ಭವಾನಿ ರೇವಣ್ಣ ಅವರ ನಡೆ ನೋಡ್ತಾ ಇದ್ರೆ ಅವರಿಗೆ ಟಿಕೆಟ್ ಫಿಕ್ಸ್ ಆಗುತ್ತಾ ಅಂತ ನಿಜಕ್ಕೂ ಕೂಡ ಗೊಂದಲದ ನಡುವೆನೇ ಈಗ ಭವಾನಿ ರೇವಣ್ಣ ಅವರ ಒಂದು ಕಾರ್ಯಕ್ರಮ ಏನಿದೆ ಇದು ಒಂದ ರೀತಿ ಅಚ್ಚರಿ ಮೂಡಿಸಿದೆ ಅಂತ ಹೇಳಬಹುದು ಆಕನದ ಜೆಡಿಎಸ್ ಅಲ್ಲಿ ಯಾಕೆಂದ್ರೆ ಈಗಾಗಲೇ ಸ್ವರೂಪ್ ಭವಾನಿ ಮತ್ತೆ ರೇವಣ್ಣ ಅವರ ನಡುವೆ ತೀವ್ರ ಪೈಪೋಟಿ ಇದೆ ಅಂದ್ರೆ ಟಿಕೆಟ್ ಗೆ ಯಾರಿಗೆ ಕೊಡ್ತಾರೆ ವರಿಷ್ಠರು ಅನ್ನೋದು ಇನ್ನೂ ಕೂಡ ಸರಿಯಾಗಿ ನಿಗದಿಯಾಗಿಲ್ಲ ಒಂದ್ ಕಡೆ ಈ ಭವಾನಿ ರೇವಣ್ಣ ಇವತ್ತು ಅಧಿಕೃತವಾಗಿ ಒಂದ್ ರೀತಿ ಪ್ರಚಾರ ಕಾರ್ಯಕ್ಕೆ ದುಡುಕಿದ್ದಾರೆ ಅಂತ ಹೇಳ್ಬೋದು ಹಾಸನ ನಗರದ ಹೊರವಲ್ದಿರ್ತಕ್ಕಂಥ ದೊಡ್ಡಪುರ ದೇವಸ್ಥಾನದಲ್ಲಿ ಪೂಜೆನ ಮಾಡಿ ಅಲ್ಲಿಂದ ಪ್ರಚಾರ ಕಾರ್ಯಕ್ಕೆ ದುಡುಕಿದ್ದರು ಒಟ್ಟು 3 ದಿನಗಳ ಕಾಲ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಭವಾನಿ ರೇವಣ್ಣನವರ ಕಾರ್ಯಕ್ರಮ ಇರ್ತಕ್ಕಂಥ ದೇವಸ್ಥಾನ ಆಗಿರ್ಬೋದು ಸಭೆ ಸಮಾರಂಭಗಳನ್ನ ಕೂಡ ಭವಾನಿ ರೇವಣ್ಣವರು ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ಅಟೆಂಡ್ ಮಾಡ್ತಾರೆ ಹೀಗಾಗಿ ಎಲ್ಲ ಒಂದ್ ಕಡೆ ಭವಾನಿ ರೇವಣ್ಣನವರಿಗೆ ಟಿಕೆಟ್ ಕನ್ಫರ್ಮ್ ಆಯ್ತಾ ಅನ್ನೋ ಒಂದು ಪ್ರಶ್ನೆ ಮೂಡಿರ್ತಕ್ಕಂಥದ್ದು ಏಕೆಂತಂದ್ರೆ 20 ದಿನಗಳ ಕಾಲ ಭವಾನಿ ರೇವಣ್ಣವರು ತೆರೆಮರೆಯಲ್ಲಿ ಕೆಲಸ ಮಾಡ್ತಿದ್ರು ಈಗ ಮತ್ತೆ ಆಕ್ಟಿವ್ ಆಗಿ ಸಂಪೂರ್ಣವಾಗಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಳ್ತಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಅಚ್ಚರಿ ಮೂಡಿಸಿದೆ ಅಂತಾನೆ ಹೇಳ್ಬೋದು ಅಲ್ಲಿ ಥ್ಯಾಂಕ್ ಯು ಸಚಿನ್ ಫ್ರೀಡಮ್ ಆಪಲ್ ಕಲ್ತು ತರಕಾರಿ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ